ಕೊಟ್ಟು ಕೂತ್ಕೊಳ್ಳೋದು ಹೇಳಿಲ್ಲ. ಯಾಕೆ ಮೊದಲೇ ಹೇಳಿಬಿಟ್ಟಿಲ್ಲ, ನಾನು ಏನು ಕೇಳಿದ್ರು ಕೂಡ ಬಾಯಿ ಮುಚ್ಕೊಂಡು ಇರಬೇಕು. ಅದಕ್ಕೆ ತಕರಾರು ಎತ್ತುವಾಗ ಮೊದಲೇ ಹೇಳಿಬಿಟ್ಟಿದ್ದಾರೆ, ಹಾಗಿದ್ರೆ ಮಾತ್ರ ಹಂಚ್ತೇನೆ ನಾನು. ಹಾಗಾಗಿ ಎರಡು ಪಂಕ್ತಿ ಮಾಡುವ ಮಾತಾಡುವಾಗಿಲ್ಲ. ಅದ್ಯಾಕೆ ಅವರಿಗೆ ದೇವತೆಗಳ ಪಂಕ್ತಿ ಬೇರೆ ನಮ್ಮ ಪಂಕ್ತಿ ಬೇರೆ ಅಂತ ತಕರಾರು ಎತ್ತುವಾಗಿಲ್ಲ. ಯಾಕೆ ಹೇಳಿ ಮೊದಲೇ ಹೇಳಿಬಿಟ್ಟಿದ್ದಾರೆ, ಎಲ್ಲಾದರೂ ತಕರಾರು ಎತ್ತಿದ್ರೆ ಹೊರಟೋಗ್ತೇನೆ ನಾನು. ಆಯ್ತು ಬಾಯಿ ಮುಚ್ಚಿ ಕೂತ್ಕೊಂಡೆ. ಅವ್ರಿಗೆ ಎರಡು ಪಂಕ್ತಿ ಮಾಡಿದ ಆಚೆ, ಒಂದು ದೇವತೆಗಳ ಪಂಕ್ತಿ ಒಂದು ಬೇರೆ, ದೈತ್ಯರ ಪಂಕ್ತಿ ಬೇರೆ. ಪಂಕ್ತಿ ಬೇರೆ ಮಾಡಿದ್ರೆ ಸಾಕ? ಅದೇ ಹೇಳ್ತಾರೆ, ತತತ್ಯ ಸಂಸ್ಥಾಪಿತ ಸುರಾಸುರಾನ್ ತವೋತಿರು ಉಪ್ಪಾವು ಚಲಿತಾನ್ ಸುರೇತರಾನ್. ನಿನ್ನ ರೂಪದಿಂದ ಮೋಹಿತರಾಗಿದ್ದಾರೆ ಅವರೆಲ್ಲರೂ ಕೂಡ. ಉಚ್ಚಲಿತಾನ್ ಅಂತ, ಉಚ್ಚಲಿತಾನ್ ಅಂದರೆ ಕೊನೆಗೇನಾಯ್ತಂದ್ರೆ ಅವರು ಕೂತ್ಕೊಂಡ್ರು, ಕೂತ್ಕೊಂಡ್ರು ಹೇಳ್ದ ಕೂತ್ಕೊಳ್ತಾ ಇದ್ದಾರೆ. ತಕರಾರು ಎತ್ತಬೇಕು, ಎರಡು ಪಂಕ್ತಿ ಮಾಡ್ತಾ ಇದ್ದಾರೆ, ನಮಗೆ ಮೋಸ ಮಾಡ್ಬೋದು, ನಮಗೆ ಅಮೃತ ತಕ್ಕೇ ಹೋಗ್ಬೋದು ಅಂತ ತಕರಾರು ಎತ್ಬೋದಿತ್ತು. ಆದರೆ ಅವರು ಅಂದ್ಕೊಂಡ್ರು ಉಚ್ಚಲಿತಾನ್ ಅಂತ. ಹೌದು, ಯಾವುದಕ್ಕೋಸ್ಕರ ಮುಖ್ಯ ಇಂಪಾರ್ಟೆಂಟ್ ಕೊಡಬೇಕಿತ್ತು ಅದಕ್ಕೆ ಕೊಡೋದು ಮರ್ತುಬಿಟ್ರು. ಏನು ಗೊತ್ತಾಯ್ತು, ಅವರು ಉಚ್ಚರಿತ ಅಂದ್ರೆ ಏನು, ಅಮೃತ ಬೇಕು ಅಂತ ತಕಸ್ಕೊಂಡವರಲ್ಲ, ಕೊನೆಗೆ ಈ ಸ್ತ್ರೀ ರೂಪಕ್ಕೆ ಮೋಹಿತರಾಗಿ ಅವ್ರ ಕೈಲೇ ಕೊಟ್ಬಿಟ್ರು. ಕೊಟ್ಟಾಗ ಏನಾಯ್ತು, ಆ ಸೌಂದರ್ಯ ನೋಡ್ತಾ ಅವರಿಗೆ ಯಾವುದು ಮುಖ್ಯ ಉದ್ದೇಶ ಮಾಡಬೇಕು, ಅಮೃತ ಪಾನ ಮಾಡಬೇಕು, ಅದನ್ನೇ ಮರ್ತುಬಿಟ್ರು. ನೋಡಬೇಕು, ಅದನ್ನೇ ಹೇಳ್ತಾರೆ, ಪಂಕ್ತಿ ಬೇರೆ ಯಾಕೆ ಮಾಡ್ತೀವಿ ಅಂತ ತಕರಾರು ಖಂಡಿತ ಎತ್ತಬೇಕಿತ್ತು ಅವರು, ನಮಗೇನೋ ಮೋಸ ಮಾಡಬೇಕು ಅಂತ. ಅದು ಎತ್ತಲೇ ಇಲ್ಲ, ಯಾಕೆಂದ್ರೆ ಅವ್ರಿಗೆ ಕೊನೆಗೆ ಹೀಗನ್ಸು, ಈ ಅಮೃತ ಯಾಕೆ ಸುಟ್ಟು ಸುಡಿಯಾಡು, ಇವಳ ಅದರಾಮೃತವೇ ಉಂಟು ಅಂತ, ಇವಳ ಸೌಂದರ್ಯ ಅಮೃತ ಅದರಾಮೃತ ನಮಗೆ ಸಾಕು, ಅದು ಕಟ್ಕೊಂಡು ಏನು ಮಾಡಿ ಅಂತ ಭ್ರಮೆ ಬಂತು ಏನು, ಯಾರಿಗೆ ಗೊತ್ತು ಹಣೆ ಬರೋಕ್ಕೆ. ಅದಕ್ಕೋಸ್ಕರ ಉಚ್ಚರಿತಾರೆ ಅಂತ ಮರ್ತೇ ಬಿಟ್ರು. ಏನು ಹೇಳಿದ್ರೆ ಕೇಳಿದ್ರು, ಕೂತ್ಕೊಂಡು ಶುರು ಮಾಡಿ ಕೂತ್ಕೊಂಡು ಅವಳು ಹೇಳ್ದಾಗ. ಆವಾಗ ಅವಳು ಹೇಳಿದ್ರು, ನೀವು ಇಷ್ಟು ಬೇರೆ ಪಂಕ್ತಿ ಮಾಡಿದಾಗ ಆಯಿತು, ಅಮೃತವನ್ನು ದೇವತೆಗಳೇ ಕುಡಿಸ್ತಾ ಬಂದರೆ ಕಡಗಾರ ಮತ್ತು ಗ್ಯಾರಂಟಿ ಹೇಳ್ತಾರೆ, ಪ್ರತ್ಯಕ್ಷ ಗೊತ್ತಾಗುತ್ತೆ. ಅದಕ್ಕೆ ಇನ್ನೊಂದು ಹೇಳಿದ್ರು, ಸರ್ವಾನುಭವ ದರ್ಶನ ಈಕ್ಷ ಲಗ್ಜಿತಾಸ್ಮ್ಯಹಂ, ಎಲ್ಲ ನೀವು ನನ್ನನ್ನು ನೋಡ್ತಾ ಇದ್ದೀರಿ, ಪಿಳಿ 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 ನನಗೆ ನಾಚಿಕೆ ಆಗ್ತೀರಿ, ನೀವೆಲ್ಲ ದುರ್ಗುಟ್ಕೊಂಡು ನಾನು ನೋಡ್ತಾ ಇದ್ದೀರಲ್ಲ, ನನಗೆ ನಾಚಿಕೆ ಒಬ್ಬಳೇ ಇದ್ದೆ, ನೀವೆಲ್ಲ ನೋಡ್ತಾ ಇದ್ದೆ, ನನಗೆ ನಾಚಿಕೆ ಆಗ್ತಾ ಇದ್ದೇನೆ. ಆದಿಂದಾಗಿ ದೃಶೋ ಮೀರಯತಾ, ಕಣ್ಮುಚ್ಚರಿ ನೀವೆಲ್ಲ, ನಾನು ನಾಚಿಕೆ ಆಗ್ತೆ, ಒಬ್ಬಳನ್ನ ಪಿರಿ ಪಿರಿ ಎಲ್ಲ ಇಷ್ಟು ಜನ ಮಂದಿ ನೋಡ್ತಾ ಇದ್ದೀರಲ್ಲ, ನಾಚಿಕೆ ಆಗ್ತದೆ ಅಂತ ಹೇಳಿ ಕಾಬಟ್ಟಿ ನೀವು ನೋಡ್ತಾ ಇದ್ದೀರಿ ನನ್ನ. ನೋಡುದಂದ್ರೆ ಏನು, ಮತ್ತೆ ಮತ್ತೆ ನೋಡ್ತಾ ಇದ್ದೀರಿ, ಅದಕ್ಕೆ ನಿನ್ನ ಹಿ ತಾಚಿಲ್ಯ ಅರ್ಥೆ ಅಭೀಕ್ಷಣ, ಮತ್ತೆ ಮತ್ತೆ ನೋಡ್ತಾ ಇರಿ. ಸುಪ್ಪೆ ಜಾತು ನಿನ್ನ ತಾಚಿಲ್ಯ ಬಹುರಮ್ಮ ಅಭೀಕ್ಷಣೆ, ಮತ್ತೆ ಮತ್ತೆ ನೋಡ್ತಿದ್ದೀರಿ, ನೋಡಿದ್ರೆ ನಿಮ್ಮ ಸ್ವಭಾವ ಆಗಿಬಿಟ್ಟಿದೆ. ಒಂದ್ಸರ್ತಿ ನೋಡಿದ್ರೆ ಪರವಾಗಿಲ್ಲ, ಮತ್ತೆ 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 ನೋಡ್ತಾ ಇದ್ರೆ ನನ್ನ ನಾಚಿಕೆ ಆಗೋದಿಲ್ಲ, ನೀ ಎಲ್ಲ ಕಣ್ಮುಚ್ಚಿ. ಆ ಭವದರ್ಶಿನ ನಿಡಿ ಪ್ರತ್ಯಯದಿಂದ ಮತ್ತೆ ಮತ್ತೆ ನೋಡ್ತಾ ಇದ್ದೀರಾ, ಅದು ನೀವು ನೋಡಿದ್ರೆ ನಿಮ್ಮ ಸ್ವಭಾವ ಆಗಿಬಿಟ್ಟಿದೆ, ಅದು ಬಿಟ್ಟು ಹೋಗೋದಿಲ್ಲ, ನಾನು ನಾಚಿ ಆಗ್ತಾ ಇದ್ದೆ, ಕಣ್ಮುಚ್ಚಿರಿ ಅಂತೇಳಿದ. ಕಣ್ಮುಚ್ಚಿ ಯಾಕೆ ಮತ್ತೆ, ಹೇ ಕಣ್ಮುಚ್ಚಿದ್ರು ನಾವು ಯಾವ್ದಾರ ಸಾಧ್ಯ ಇಲ್ಲ ಅಂತೇಳಿ, ಹೇಗೆ ಮತ್ತೆ ಬಿಟ್ಟು ಹೋಗ್ತಾಳೆ ಅವರು. ಅದು ಕಣ್ಮುಚ್ಚಿದ್ರು, ಕಣ್ಣು ಮುಚ್ಚಿದಾಗ ಎಲ್ಲ ಫಸ್ಟ್ ಕ್ಲಾಸ್ ಆಗಿ ದೇವತೆಗಳಿಗೆ ಅಮೃತ ಭೋಜನ ಮಾಡಿಸಿದ್ರು, ಫಸ್ಟ್ ಕ್ಲಾಸ್ ಆಗಿ. ಆದರೆ ಏನಾಯಿತು, ಇವರು ಪಂಕ್ತಿ ಭೇದ ಮಾಡಿದ್ದ, ಆ ಅಸುರ ಪಂಕ್ತಿಯಲ್ಲಿ ಕೂತ್ಕೊಂಡವನು ಪಕ್ಕದಲ್ಲಿ ಸುರ ಪಂಕ್ತಿ ದೇವತೆಗಳ ಪಂಕ್ತಿ ಬಂದ, ರಾಹು ವೇಷ ಮಾಡಿಸ್ಕೊಂಡು ಏನೋ ಬಂದೇ ಬಂದಿದ್ದೆ ಕೂತ್ಕೊಂಡ್ಬಿಟ್ಟ. ಕೆಲವ್ರಿಗೆ ಹಠ ಇರುತ್ತೆ, ನಾವು ಇಲ್ಲೇ ಕೂತ್ಕೊಡ್ತೇವೆ, ಈ ಪಂಕ್ತಿಯಲ್ಲೇ ಕೂತ್ಕೊಡೋದು ಅಂತ ಆ ಜಾತಿಗೆ ಸೇರಿದವನು. ಅಲ್ಲಿ ಬಂದು ಕೂತ್ಕೊಂಡ, ಕೂತ್ಕೊಂಡಾಗ ಕುಡ್ದ, ದೇವರ ಕೈಗೆ ಹಾಕಿದ್ರು, ಅವನ ಅಮೃತಪಾನ ಮಾಡಿ ತಕ್ಷಣವೇನೆ ದೇವರು ಏನು ಮಾಡಿದರು, ಅವನ ಈ ಕಂಠಕ್ಕೆ ಹೋಗೋ ಸಂದರ್ಭದಲ್ಲೇ ಏನು ಮಾಡಿದರು, ಆ ಶಿರಸ್ಸನ್ನು ಛೇದಿಸಿರು. ರಾಹು ಕೂತ್ಕೊಂಡಿದ್ದ, ರಾಹು ಯಾರು, ರಾಹು ಯಾರು, ಸಿಂಹಿಕ, ಸಿಂಹಿಕೆಯ ಮಗ. ಅದು ಬಂದು ನಿನ್ನೆ ಬಂದಿದ್ದು, ಮೊನ್ನೆ ವಾಲ್ಮೀಕಿ ಇದ್ರ ಬಂದಿರ್ತಾರ, ಸಿಂಹಿಕ, ಸಿಂಹಿಕೆಯ ಮಗ, ವಿಪ್ರಚಿತ್ತಿಯ ಮಗ ಸಿಂಹಕ ರಾಹು. ಆ ದೈತ್ಯ ಕೂತ್ಕೊಂಡಿದ್ದ, ಅವನು ಕೈಲಿ ಹಾಕಿದ್ರೆ ಕುಡ್ದ, ದೇವರು ತಕ್ಷಣ ಕತ್ತನ್ನು ಕತ್ತರಿಸಿಬಿಟ್ರು. ಆಯಿತಾ, ಅಲ್ರಿ ಏನೋ ಅದು ಯಾಕ್ರಿ, ಸುದರ್ಶನ ಚಕ್ರ ಹಿಡ್ಕೊಂಡು ನೀನು ಕತ್ತರಿಸೇ ಬಿಟ್ಟು ತಡಪ್ಪು ಮಾ, ಇದ್ದಕ್ಕಿದ್ದಾಗೆ ಸ್ತ್ರೀ ರೂಪ ತಟ್ಟವನು, ಇದ್ದಕ್ಕಿದ್ದಾಗೆ ಪುರುಷ ರೂಪ ತಾಳಿ, ಕತ್ತನ್ನು ಕತ್ತರಿಸಿಬಿಟ್ಟು ಚಮತ್ಕಾರ. ಒಂದು ಪ್ರಶ್ನೆ ಬರುತ್ತೆ, ದೇವ್ರಿಗೆ ಗೊತ್ತಿಲ್ವಾ ಈ ದೈತ್ಯ ಆಗಿರುವಂತ, ದೇವ್ರಿಗೆ ಗೊತ್ತಿಲ್ಲ ಅವನ ಕೈಗೆ ಯಾಕೆ ಹಾಕಬೇಕಿತ್ತು, ಅವನಿಗೆ ಕೈಗೆ ಹಾಕಿ ಮತ್ತೆ ಅವನು ಕತ್ತನ್ನು ಕತ್ತರಿಸಿ ಕೈಗೆ ಹಾಕಿದೆ ಸುಮ್ಮನೆ ಕೂತ್ಕೊಳ್ಬೋದಿತ್ತು ಅಂತ ಪ್ರಶ್ನೆ ಬರ್ತದೆ. ಕೈಗೆ ಹಾಕಿ ಕುಡಿಸಿ ಮತ್ತೆ ಕತ್ತು ಕತ್ತರಿಸೋದಿಂತ, ಅವನು ಕೈಗೆ ಹಾಕದೇ ಇದ್ದೇ ಒಳ್ಳೆಯಿತ್ತಲ್ಲ, ಯಾಕೆಂದರೆ ಒಂದು ನ್ಯಾಯ ಉಂಟಲ್ಲ. ಪ್ರಕ್ಷಾಲಿನಾದ್ಯ ಪಂಕಸ್ಯ ಅದೂರಾದ ಸ್ಪರ್ಶ ನಂಬರ್, ಕೆಸರು ಮುಟ್ಟಿ ಕೈ ತೊಳೆದಕ್ಕಿಂತ ಕೆಸರು ಮುಟ್ಟದೇ ಇರೋದೇ ಒಳ್ಳೆಯದಲ್ವಾ. ಹಾಗೆ ಅದಕ್ಕೆ ಇಲ್ಲ,
ಅದಕ್ಕೊಂದು ಕಾರಣ ಇದೆ ಕೈಗೆ ಹಾಕಲಿಕ್ಕೆ, ಕೈಗೆ ಹಾಕಿ ಕತ್ತರಿಸಲಿಕ್ಕೆ ಕಾರಣ ಏನಂದರೆ, ಅವನು ಸಾವಿರ ಜನ್ಮದಲ್ಲಿ ಬ್ರಹ್ಮದೇವರನ್ನು ಕುರಿತು ತಪಸ್ಸು ಮಾಡಿದ್ದ. ನನಗೆ ಅಮೃತ ಬೇಕು, ಅಮೃತ ಬೇಕು, ಅಮೃತ ಬೇಕು ಅಂತ ಒಂದು ತಲೆ ಹರಟೆ. ಸಾವಿರ ಜನ್ಮ ಎತ್ತಿ ತಪಸ್ಸು ಮಾಡಿದ್ದ, ಅಮೃತ ಬೇಕು, ಅಮೃತ ಬೇಕು ಅಂತ. ಆವಾಗ ಚತುರ್ಮುಖ ಬ್ರಹ್ಮದೇವರು, ಓಹ್ ನಿನಗೆ ಅಮೃತ ಸಿಗತ್ತೆ ಅಂತೇಳಿ. ಅಮೃತ ಸಿಗತ್ತೆ, ದಕ್ಕೋದಿಲ್ಲ, ಅಮೃತ ಕೈಯಲ್ಲಿ ಸಿಗತ್ತೆ. ಕೈ ಅದು ಹೇಳ್ತಾರಲ್ಲ, ಕೈಗೆ ಬಂದ ಸುತ್ತು, ಇಲ್ಲಿ ಬಾಯಿಗೆ ಬಂದ ಸುತ್ತು ಹೊಟ್ಟೆ ಹೋಗಿಲ್ಲ. ಹಾಗಾಯ್ತು ಅಂತ ಕೈ ನಾವೆಲ್ಲ ಕೇಳ್ತೇವೆ, ಕೈ ಬಂದ ಸುತ್ತು ಬಾಯಿ ಬರಲಿಲ್ಲ ಅಂತ. ಇದು ಮತ್ತೊಳು ಬಾಯಿಗೂ ಬಂದಿತ್ತು, ಬಾಯಿ ಬಂದ ಸುತ್ತು ಎಲ್ಲಿ ಹೋಗಿಲ್ಲ, ಹೊಟ್ಟೆ ಒಳಗೆ ಹೋಗಿಲ್ಲ. ನೋಡಿ ಎಷ್ಟು ದೇವರ ಅನುಗ್ರಹ ಇಲ್ಲಾಂದ್ರೆ ಏನಾಗುತ್ತೆ ಅನ್ನೋದಕ್ಕೆ ಒಳ್ಳೆ ದೃಷ್ಟ ಅಂತ. ಅದಕ್ಕೆ ಅವರಿಗೆ ಅಮೃತ ಸಿಕ್ಕಿದಂತೆ ಮಾಡಬೇಕು, ಮಾಡಬೇಕು, ಬ್ರಹ್ಮದೇವರ ವರಕ್ಕೆ ಹೊರಬಿಡಬೇಕು ಅಂತ ದೇವರು ಕೊಟ್ಟ. ಕೊಟ್ಟ ತಕ್ಷಣವೇನೆ ಅದು ದಕ್ಕದಂತೆ ಕತ್ತನ್ನು ಕತ್ತರಿಸಿಬಿಟ್ಟ. ಸ್ವಯಂವತ್ತೇನ ಭವಾನ್ ಕರೆಸ್ಯ ಬಿಂದುಂ ಸುಧಾಂ ಪ್ರಾಸ್ಯ ಶಿರೋಜಹಾರ. ಒಂದು ಬಿಂದು ಸುಧಾವನ್ನು ಅವನಿಗೆ ಅಲ್ಲಿ ಹಾಕಿ ಅವನ ತಲೆಯನ್ನೇ ಕತ್ತರಿಸಿದ. ಕತ್ತರಿಸಿದಾಗ ಏನಾಯಿತು, ಶಿರಸ್ತು ತಸ್ಯ ಗ್ರಹತಾಮಾಪ ಸುರೈ ಸಮಾವಿಷ್ಟ ಅಥೋ ಸುಬಾಹು ಚಿತ್ತಕ್ಕಬಂಧಸ್ಯ ಶುಭೋಧ ಸಾಗರೆ ತ್ವಯಾ ಚಿತೋದ್ಯಾಪಿ ತತ್ರ ಸಾಮೃತ. ಆದಿಂದಾಗಿ ಶಿರ ಕತ್ತರಿಸಿದಾಗ, ರಾಹುನ ಶಿರ ಕತ್ತರಿಸಿದಾಗ ಅದರೊಳಗೆ ಎಲ್ಲ ದೇವತೆಗಳು ಹೋಗಿ ತುರ್ಕೊಂಬಿಟ್ರು. ಯಾಕೆಂದ್ರೆ ಗ್ರಹ ಪೂಜನೀಯವಾದಂಥ, ಅದು ಪೂಜನೀಯವಾದ ಗ್ರಹ. ಆ ದೈತ್ಯರ ತಲೆ ಪೂಜನೆಯಾಗೋದು ಹೇಗೆ, ಅದು ಪೂಜನೆ ಆಗಲಿ ಸಾಧ್ಯ ಇಲ್ಲ. ದೇವತೆಗಳು ಅಲ್ಲಿ ಆವಿಷ್ಟರಾದರು. ದೈತ್ಯರ ತಲೆ ಒಂದು ಪ್ರತಿಮಾ ಸ್ಥಾನ, ದೇವತೆಗಳನ್ನು ಪೂಜೆ ಮಾಡಲಿಕ್ಕೆ ಒಂದು ಪ್ರತಿಮೆ ಇದ್ದ ಹಾಗೆ ಅಷ್ಟೇ. ಹಾಗಾದ್ರೆ ಅಲ್ಲಿ ಅವರ ಶಿರಸ್ಸು ದೇವತೆಯಿಂದ ಅಧಿಷ್ಠಿತವಾಯಿತು. ದೇವತೆಗಳ ಸನ್ನಿಧಾನ ಅಲ್ಲಿ ಇದ್ದಿದ್ದರಿಂದಾಗಿ ಅದು ಗ್ರಹ ಆಗಿ ಪೂಜಾರ್ಹ ವಾಯಿತು ತಿಳ್ಕೊಂಡು, ಅಲ್ಲಿ ದೈತ್ಯರೇ ಪೂಜಾರ್ಹ ಅಂತ ಮಾತ್ರ ಇಟ್ಕೊಳ್ಬಾರ್ದು. ದೇವತೆಗಳ ಸನ್ನಿಧಾನ ಇದೆ ಅಲ್ಲಿ, ಸನ್ನಿಹಿತವಾಗಿರುವ ದೇವತೆಗಳಿಗೆ ಪೂಜೆ, ಅದೇ ಗ್ರಹ ಅಂತದಕ್ಕೆ ಪೂಜೆ ಮಾಡೋದು. ಇವನ ತಲೆ ಒಂದು ಅಧಿಷ್ಠಾನ ಅಷ್ಟೆ. ಕುತ್ತಿಗೆ ತಲೆಗಾಗಿ, ಕುತ್ತಿಗೆಯಿಂದ ಕೆಳಗೆ ಭಾಗ ಕಬಂಧ, ಅದು ಹೋಗಿ ಹೋಗಿ ಸುಬೋಧ ಸಾಗರದಲ್ಲಿ ಹೋಗಿ ಮುಳುಗಿಬಿಡ್ತು. ಯಾಕೆಂದರೆ ಸಾಮೃತ ಅಲ್ಲಿ ಅಮೃತ ಅಲ್ಲೇ ಸಿಕ್ಕೊಂಡ್ಬಿಡ್ತು. ಇಲ್ಲಿವರೆಗೆ ಹೋಗಿ ಕೊಳಗೆ ಹೋಗಿ ಅಮೃತ ಇದೆ ಅಲ್ಲಿ, ಅದಕ್ಕೆ ಸುಬೋಧ ಸಾಗರದಲ್ಲಿ ಈಗಲೂ ಇದೆ ಅಲ್ಲಿ ಆ ಕಬಂಧ. ಆ ಕಬಂಧ ಅಂದರೆ ಕುತ್ತಿಗೆ ಕೆಳಭಾಗ ಎಲ್ಲ ಉಂಟಲ್ವಾ, ಅದು ಕಬಂಧ ಅಂತ. ಅಂದರೆ ಎರಡು ಪಾಠ ಇದೆ, ಸಬಾಹು ಸಬಾಹು ಸಬಾಹು. ಬಾಹು ಸಹಿತವಾಗಿ ಕಬಂಧ ಎಲ್ಲೋಯ್ತು, ಕೆಳಗೆ ಬಿತ್ತು, ಸುಬೋಧ ಸಾಗರದಲ್ಲಿ ಹೋಗಿ ಬಿತ್ತು. ಅಲ್ಲಿ ಅಮೃತ ಇದ್ದೂ ಇದೆ, ಅದು ಈಗಲೂ ಬದುಕಿದೆ. ಕಂಠ ಏನಾಯಿತು, ಕುತ್ತಿಗೆ ಮೇಲೆ ಶಿರಸ್ಸು, ಅದು ದೇವತೆಗಳಲ್ಲಿ ಅಧಿಷ್ಠಿತರಾದರು. ನವಗ್ರಹ ಪೂಜೆಯಲ್ಲಿ ನಡೀತದೆ, ಅದು ದೇವತೆಗಳು ತಗೊಳ್ಳೋದು, ಈ ಪಾಪಿಯಲ್ಲ. ಅವನ ಒಂದು ಅವನ ತಲೆ ಒಂದು ಅಧಿಷ್ಠಾನ ಅಷ್ಟೆ. ಒಂದು ಮಾತಿದೆ, ಏನಿದೆ, ರಾಹು ಜ್ಯೇಷ್ಠಂ ಕೇತುಶತಂ ಅಂತ. ಅಂದರೆ ಏನರ್ಥ ಆಗತ್ತೆ ಇದರಿಂದ, ರಾಹು ಇದ್ದಾನಲ್ಲ ಅವನು ಜ್ಯೇಷ್ಠ, ಅವನು ರಾಹುಗ್ರಹ, ಅವನು ತಮ್ಮಂದರು 100 ಇದ್ದಾರಲ್ಲ ಅವರು ಕೇತುಗಳು. ಭಾಗವತದಲ್ಲಿದೆ ಕೇತುಶತಂ ಅಂತ, ಕೇತುಗ್ರಹಗಳು ಎಷ್ಟು, 100, ಅವರು ತಮ್ಮಂದಿರವರು. ರಾಹುವಿನ ತಮ್ಮ, ರಾಹು ಜ್ಯೇಷ್ಠ, ಅವನು ರಾಹುಗ್ರಹ, ಕೇತುಶತಂ ಅಂದರೆ ಅವನು ತಮ್ಮಂದಿರು, ಅವ್ರು 100. ಏನೇನೋ ಅರ್ಥ ಆಗತ್ತೆ, ಅಥವಾ ಯುಗ ಆಗತ್ತೆ, ಹೀಗೆಲ್ಲ ತಪ್ಪು ತಪ್ಪು ಅರ್ಥ ಆಗಲಿ ಒಳ್ಳೆ ಚಾನ್ಸ್ ಇದೆ. ಬಾಯಿ ಬಂದಾಗೆಲ್ಲ ಹೇಳಿದ್ದಾರೆ ಎಲ್ಲ. ಏನಾಯ್ತಂದರೆ ಅಲ್ಲೆಲ್ಲ ಈ ಸ್ವಲ್ಪ ಇದು ಭಾಗವತದಲ್ಲಿ ಈ ರೀತಿಯಾಗಿ ಮಾತಿದೆ, ಅಲ್ಲಿ ಉಂಟು, ವಿಪ್ರಚಿತ್ತಿ ಸಿಂಹಿಕಾಯಾಮ್ ಶತಂಚೈಕಂ ಅಜೀಜನತ್ ರಾಹುಜ್ಯೇಷ್ಠಂ ಕೇಚುತಂ ಗೃಹತ್ವಂ ಯೋಪಾಗತ ಅಂತ ಮಾತಿದೆ, ಮಾತಿದೆ ಭಾಗವತದಲ್ಲಿ. ರಾಹು ಮೊದಲನೇ ಮಗ, ವಿಪ್ರಚಿತ್ತಿಗೆ ಸಿಂಹಿಕೆಯಲ್ಲಿ ಹುಟ್ಟಿದವನು, ಕೊನೆಗೆ 100 ಹುಟ್ಟಿದರು, ಅವರು ಕೇತುಗಳು, ಅವರು ಕನಿಷ್ಠ ತಮ್ಮಂದಿರು, ಅವರು ಗ್ರಹತ್ವಂಚ ಉಪಾಗತ ಅಂತ ಉಂಟು ಮಾತಿದ್ರು ಆಚಾರ, ಅವರೆಲ್ಲ ಗ್ರಹಗಳಾದರು ಅಂತ. ಆದರೆ ಏನು ಕಾಣುತ್ತೆ, ಅಣ್ಣ ರಾಹುಗ್ರಹ, 100 ಕೇತುಗ್ರಹ ಅಂತ. ಇದೇ ತಪ್ಪಾಗಿ ಅರ್ಥ ಆಗ್ಲಿಕ್ಕೆ ಭಾಳ ಚಾನ್ಸಿದೆ. ಏನಿದಕ್ಕೆ ಅರ್ಥ, ಎಲ್ಲರೂ ಹಾಗೆ ಮಾಡಿದ್ದು, ಅಣ್ಣ ರಾಹು ಶಿರೋಭಾಗ ಇದು ಕಬಂಧ, ಮತ್ತು ಒಬ್ಬರು ಹೀಗೆ ಮಾಡಿದರು, ರಾಹು ರಾಹು ಇಬ್ಬರು ಜ್ಯೇಷ್ಠ, ಅಣ್ಣ ಅವನ ರಾಹುಗ್ರಹ, ಇದು ಉಳಿಕೆ ಮಂದಿ ಎಲ್ಲ ಕೇತುಶತ, ಅವರು ಗ್ರಹಗಳಾದರು ಅಂತ ಉಂಟು ಭಾಗವತದಲ್ಲಿ, ಅವರೆಲ್ಲ ಕೇತುಗ್ರಹ ಅಂತ. ತಪ್ಪರ್ಥ ಮಾಡಲಿಕ್ಕೆ ಎಷ್ಟು ಸಾಧ್ಯ ಉಂಟು ಅಷ್ಟೆಲ್ಲ ಮಾಡಿದ್ದಾರೆ. ತಪ್ಪು ಆದರೆ ಅದೆಲ್ಲ ಹಾಗಲ್ಲ, ಅದಕ್ಕೆ ಬೇರೆ ಅರ್ಥ ಉಂಟು. ಎಷ್ಟೆಷ್ಟು ಅರ್ಥ ಮಾಡಿದ್ದಾರೆ ತಪ್ಪು ತಪ್ಪು
ಅಂದರೆ ಆದರೆ ನಿಜವಾಗಿ ನೋಡಲಿಕ್ಕೆ ಹೋದರೆ ಅದೆಲ್ಲ ತಪ್ಪು. ವಸ್ತುತಸ್ತು ಅದು ಸರಿಯಲ್ಲ. ವಸ್ತುತಸ್ತು ಶಿರೋ ಮಾತ್ರ, ರಾಹುವಿನ ಶಿರಸ್ಸು ಮಾತ್ರ ಗ್ರಹ ಆದದ್ದು, ಕಬಂಧಾಗಿಲ್ಲ. ಮತ್ತು ಕೇತವಸ್ತ ಭಾವ ಅನುಜಾಚ ರಾಹೋ ಇದಿದೆ, ಹೌದು ಅದು ಗ್ರಹ ಖಂಡಿತ ಆಗಲಿಲ್ಲ. ರಾಹುವಿನ ಶಿರಸ್ಸೇ ಅದಕ್ಕೆ ಎರಡು ಹೆಸರು, ಅದು ರಾಹು ಅಂತೂ ಹೇಳಲ್ಪಡ್ತದೆ, ಕೇತು ಅಂತೂ ಕೂಡ ಹೇಳ್ತಾ ಇದೆ. ಮತ್ತೆ ಮತ್ತೆ ಕೇತು ಕೇತು ಅಂತ ಅವರು ಹೇಳಿದ್ದಾರಲ್ರಿ, ಗ್ರಹದ ದೃಷ್ಟಿಯಿಂದ ಕೇತುಗಳಂತ ಹೇಳಿದ್ದಲ್ಲ, ಅವರು ಉತ್ಪಾತ ಉತ್ಪಾತಕ್ಕೆ ಕಾರಣರಾದವರು, ರಾಹುವಿನ ಸಹೋದರರು ಉತ್ಪಾತಕ್ಕೆ ಕಾರಣ ಆಗಿದ್ದಾರಂತ. ಗ್ರಹಭೂತಸ್ತು ಕೇತುರು ಏಕೈವ, ಗ್ರಹಭೂತನಾದ ಕೇತು ಒಬ್ಬರೇ. ಅದು ಯಾರದು? ರಾಹು ಶಿರಸ್ಸೇ ಅದು ರಾಹು ಹೌದು, ಅದೇ ಕೇತು ಆಗತ್ತೆ. ರಾಹುನ ತಮ್ಮ ಅವನು ಕೇತು ಅಂತ ಮಾತ್ರ ಸರ್ವಾತ್ಮನ ಇಟ್ಕೊಳ್ಬಾರ್ದು, ಎಲ್ಲರೂ ತಪ್ಪು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಒಂದು ವೇಳೆ ಶಿರಸ್ಸು ರಾಹು ಗ್ರಹ, ಕೆಳಗಿನ ಭಾಗವೂ ಕೂಡ ಗ್ರಹವಾಗಿದ್ದರೆ ಆಚಾರ್ಯ ಏನು ಹೇಳಬೇಕಿತ್ತು? ಕಬಂಧವೂ ಕೂಡ ಗ್ರಹ ಆಯಿತು ಅಂತ ಹೇಳಬೇಕಿತ್ತು. ಅಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ಆಚಾರ್ಯರು, ಕಬಂಧ ಗ್ರಹ ಆಯಿತು ಅಂತ ಹೇಳುವುದೇ ಇಲ್ಲ. ಏನು ಹೇಳ್ತಾರೆ? ಶಿರಸ್ಸು ತಸ್ಯ ಗ್ರಹ ತಾಮಾಪ ಅಂತ ಇಷ್ಟೇ ಹೇಳ್ತಾರೆ. ಶಿರಸ್ಸು ಮಾತ್ರ ಆದದ್ದು, ಒಂದು ಕೆಳಗಿನ ಭಾಗವೂ ಆಗಿದ್ದರೆ ಕಬಂಧವೂ ಗ್ರಹ ತಾಮಾಪ ಅಂತ ಹೇಳಬೇಕಿತ್ತು ಆಚಾರ್ಯ ಹೇಳಿದ್ದಾರ. ಹಾಗಾದರೆ ರಾಹುವೇ ಇದು ಗ್ರಹ ಆದದ್ದು, ರಾಹುವಿನ ಶಿರಸ್ಸೇ ಗ್ರಹ ಆದದ್ದು, ಅದು ವಿವಕ್ಷ ವಿಶೇಷಣ. ಅದೇ ರಾಹು ಹೌದು, ಅದೇ ಕೇತು ಗ್ರಹ ಹೌದು, ಅದಕ್ಕೆ ಅವನಿಗೆ ಪೂಜೆ ಅಲ್ಲ, ಆ ಶಿರಸ್ಸಿರುವಂತಹ ವಿಶಿಷ್ಟವಾಗಿರ್ತಕ್ಕಂಥ ದೇವತೆಗಳಿಗೆ ಪೂಜೆ. ಕೇತುಗಳಂದ್ರೆ ನಮ್ಮನ್ನು ತಮ್ಮಂದ್ರೆ ಕೇತುಗಳಂದರೆ ಉತ್ಪಾತ ಕಾರಣವೆಷ್ಟೇ, ನಾವು ಕೇತುಗಳನ್ನು ಗ್ರಹ ಆದದ್ದಲ್ಲ ಅದು. ಅವರು ಗ್ರಹತಾಮಾಪ ಅಂದರೆ ಆಗ ಅರ್ಥ ಅಲ್ಲ, ಅದಕ್ಕೆ ಅವರೇ ಗ್ರಹಗಳ ಅಂತ ಅರ್ಥ ಅಲ್ಲ ಅದಕ್ಕೆ. ಆದರೆ ರಾಹು ಗ್ರಹತಾಮಾಪ, ಕೇತು ಗ್ರಹತಾಮ, ಕೇತು ಮಂದಿ 100 ತಮ್ಮಂದರು ಗ್ರಹ ಆಗಿಲ್ಲ. ಆದರೆ ಭಾಗವತ ಹೇಳೋದಕ್ಕೆ ಬೇರೆ ಅರ್ಥ ಮಾಡಬೇಕು, ಅದರಲ್ಲಿ ರಾಹು ಮಾತ್ರ ಗ್ರಹತಾಮ ಹೊಂದದ್ದು, ಕೇತುಗಳಲ್ಲ, ಅವರು ಉತ್ಪಾದಕ ಕಾರಣ ಅಷ್ಟೇ. ಯಾಕಂದರೆ ಅಲ್ಲ, ಈಗ ಒಂದು ಪ್ರಶ್ನೆ ಬಂತೀಗ. ಸರಿ, ಇವಾಗ ನಾವು ಕೇಳೋದೇನೆಂದರೆ ಅದನ್ನು ಯಾಕ್ರಿ ತಳ್ಳಿದ? ಅದೇನೋ ಗ್ರಹ ಆಗಿಲ್ಲ, ಕಬಂಧ ಗ್ರಹ ಆಗಿಲ್ಲ, ಈ ತಲೆಭಾಗ ಮಾತ್ರ ಗ್ರಹ ಆದದ್ದು, ದೇವತೆಗಳ ಸನ್ನಿಧಾನ ಇದು, ಈ ಕೇತುವನ್ನು ಯಾಕೆ ಉಳಿಸಿದ? ರುಂಡ, ಆ ರುಂಡಕ್ಕಿಂತ ಮುಂಡೆ ಕೆಳಗಿನ ಭಾಗ, ಅದನ್ನ ಯಾಕೆ ಎಸೆದದ್ದು? ದೇವರು ಏನು ಕೆಲಸ ಮಾಡಬೇಕಾದರೂ ಸಫಲವಾಗಿ ಮಾಡ್ತಾನೆ, ವಿಫಲವಾಗಿ ಮಾಡೋದಿಲ್ಲ. ಶುಭೋದ ಸಾಗರದಲ್ಲಿ ಯಾಕೆ ಎಸೆದ? ಅದು ಯಾಕೆ ಉಳಿಯುವಂತೆ ಮಾಡಿದ? ಕಸ್ಮಿಲ್ಲ ಬೇರೆಗೆ ಬೇರೆಗೆ ಸುಮ್ಮ ಸುಮ್ಮನೆ ಮಾಡ್ತಾನೆ ದೇವರು, ಯಾಕೆ ಪಡೆ ಅದು ಗ್ರಹ ಆಗಿಲ್ಲ ಅಂದರೆ ಸುಮ್ಮನೆ ಅದನ್ನು ಯಾಕೆ ಉಳಿಸಿದ? ಅದಕ್ಕೆ ಹೀಗರ್ಥ, ಏನಾಗಿದೆ ಜೀವ ಎಲ್ಲಿ ವಾಸ ಮಾಡ್ತಾನೆ ಹೇಳಿ? ಪದ್ಮದ ಕೋಶದಂತೆ ಇರತಕ್ಕಂಥ ಹೃದಯಾಕಾಶದಲ್ಲಿ ಜೀವನ ವಾಸ ಇದೆ. ಆ ಹೃದಯ ಎಲ್ಲಿದೆ? ಆ ಕಬಂಧದಲ್ಲಿ ಹೋಗಿ ಸೇರ್ಕೊಂಡಿದೆ. ಅರ್ಥ ಆಯಿತಾ? ಒಂದು ವೇಳೆ ಆ ಕಬಂಧ ನಾಶ ಆದರೆ ರಾವ್ ಬದುಕುತ್ತಾರ? ರಾವ್ ಬದುಕುತ್ತಾನಂದರೆ ಅವನು ಕೆಳಗಿರುವಾನ ಹೃದಯಾಕಾಶ, ಅಲ್ಲೇ ಜೀವನಿಗೆ ವಾಸ. ಒಂದು ವೇಳೆ ಆ ಕಬಂಧ ಕೆಳ ನಾಶ ಮಾಡಿದರೆ ದೇವರು ಜೀವನ ಹೃದಯಾಕಾಶ ಒಂದಾಗಾಯಿತು, ಮತ್ತೆ ಬದುಕುದು ಹೇಗೆ? ಜೀವ ರಾವ್ ಬದುಕುತ್ತಾನ? ರಾವ್ ಬದುಕುತ್ತಾನ? ಬಾವು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅವನು ಬದುಕಬೇಕು, ಅವನ ಜೀವನ ಆಗಬೇಕಾದ್ರೆ ಅವನ ಕಂಬಂಧದಲ್ಲಿ ಹೃದಯಾಕಾಶ ಉಳಿಬೇಕು. ಅದಕ್ಕೆ ಅದು ಮಾಡಿದಾದರೆ ಅಮೃತ ಕೊಡದವನು ಸುಬೋಧ ಸಾಗರದಲ್ಲಿ ಏನು ಮಾಡಿದ? ಭಗವಂತ ಇಟ್ಟ. ಅರ್ಥ ಆಯ್ತಾ? ಅದಕ್ಕೆ ಕಬಂಧವನ್ನು ರಕ್ಷಣೆ ಮಾಡಿದ. ಹಾಗಾದರೆ ಶಿರಸ್ಸು ಏನು ಮಾಡುತ್ತೆ? ಅದು ದೂರ ಹೋಗಿಬಿಟ್ಟಿದೆಲ್ಲ. ಕಬಂಧ ಜೀವನ ಹೃದಯಾಕಾಶದಲ್ಲಿ, ಹೃದಯಾಕಾಶದಲ್ಲಿ ಇರೋದು, ಅಲ್ಲಿ ಜೀವ ವಾಸ ಮಾಡ್ತಾನೆ. ಈ ಶಿರಸ್ಸು ಏನು ಮಾಡಬೇಕು ಸಾಧ್ಯ? ಅಲ್ಲಿ ಜೀವ ಇದ್ದರೆ ಶಿರಸ್ಸಿಗೇನು ಕೆಲಸ? ಕಬಂಧ ಅಲ್ಲಿದ್ದರೆ ಅಂದರೆ ಹೀಗರ್ಥ, ಕಬಂಧ ಹೃದಯದಲ್ಲಿ ರಾಹು ಇದ್ದರೂ ಕೂಡ ತಲೆಯನ್ನು ಪ್ರೇರಣೆ ಮಾಡ್ತಾನೆ ಅವನು. ಅದು ಒಳ್ಳೆಯ ಇದನ್ನು ಮಹಾಭಾರತದಲ್ಲಿ ಒಂದು ಕಥೆ ಇದೆ, ಏನಂದರೆ ರುಂಡ ಮುಂಡ ಬೇರೆ ಆಗಿರುತ್ತಂತೆ. ಮಹಾಭಾರತದಲ್ಲಿ ಹೇಳ್ತಾರೆ ರುಂಡ ಮುಂಡ ಬೇರೆ ಆಗಿದ್ದು ಕೂಡ ಆ ಮುಂಡ ಕೈಯಲ್ಲಿ ಕೈಲಿ ಅದ್ರ ಕೈಯಲ್ಲಿ ಕಡಗ ಇರುತ್ತೆ, ರುಂಡ ಎಲ್ಲೋ ಬಿದ್ದಿರುತ್ತೆ, ಆ ರುಂಡದಲ್ಲಿ ಏನಿದೆ ಕಣ್ಣಿರುತ್ತೆ, ರುಂಡದಲ್ಲಿರುವ ಕಣ್ಣಿನ ನೋಡಿ ಮುಂಡ ತನ್ನ ಕೈಯಿಂದ ಹೊಡಿತದಂತೆ ಶತ್ರುಗಳಿಗೆ. ಉದ್ಯತಾಯುತರ್ಧೋ ದಂಡ ಪತಿತ ಸ್ವಶಿರೋಕ್ಷಿಭಿ ಪಶ್ಯಂತ ಪಾತಯಂತಿ ಸ್ಮ ಕಬಂಧ ಅತ್ತೆರಿನ ಯುಧಿ. ಯುದ್ಧದಲ್ಲಿ ರುಂಡವನ್ನು ಕತ್ತರಿಸಿದಾಗಲೂ ಕೂಡ ಆ ರುಂಡ ಕತ್ತರಿದ ಶತ್ರುವಿನ ಮೇಲೆ ಕೋಪದಿಂದ ಆ
ರುಂಡದಲ್ಲಿರುವ ಕಣ್ಣು ಕೆಳಗೆ ಬಿದ್ದಿದೆ ರುಂಡ ಅಲ್ಲಿರುವ ಕಣ್ಣಿನಿಂದ ಈ ಮುಂಡ ತಮ್ಮ ಮುಂಡದಲ್ಲಿರುವ ಜೀವ ತನ್ನ ಕೈಯಲ್ಲಿರುವಂತ ಕಡಗದಿಂದ ಶತ್ರುವನ್ನು ಸಾಯಿಸ್ತಾ ಇತ್ತು ರುಂಡ ಮುಂಡ ಬೇರೆ ಆದರೂ ಕೂಡ ಆ ಮುಂಡದಲ್ಲಿದ್ದ ಕೈ ಕೆಲಸ ಮಾಡುತ್ತಿದೆ ಬಿದ್ದ ರುಂಡ ಕೆಳಗೆ ಬಿದ್ದಿದೆ ಆ ಬಿದ್ದಿರತಕ್ಕಂತ ರುಂಡದಲ್ಲಿ ಕಣ್ಣಿದೆ ಆ ಕಣ್ಣಿನ ನೋಡಿ ಮುಂಡ ಕೆಲಸ ಮಾಡ್ತಾ ಇತ್ತು ಹೊಡೆಯುವ ಕೆಲಸ ಮಾಡ್ತಾ ಇತ್ತು ಹಾಗಾಗಿ ಅದಕ್ಕೆ ಕಲೆಕ್ಷನ್ ಇದೆ ಕನೆಕ್ಷನ್ ಏನಿದೆ ಸಂಪರ್ಕ ಇದ್ದೇ ಇರುತ್ತೆ ಸಂಬಂಧ ಇದ್ದೇ ಇದೆ ಹಾಗಾಗಿ ಏನು ಮಾಡಿದೆ ಕಬಂದ ಹೃದಯದಲ್ಲಿ ಇದ್ಕೊಂಡು ಬಿಟ್ರ ಈ ರಾಹು ಏನು ಮಾಡ್ತಾನೆ ರಾಹು ಏನು ಮಾಡ್ತಾನೆ ಶಿರಪ್ರೇರತೆ ರಾಹು ರಾಹು ಶಿರಸ್ಸನ್ನು ಪ್ರೇರಣೆ ಮಾಡಲಿಕ್ಕೆ ಸಾಧ್ಯ ಉಂಟೇ ಉಂಟು ಅದು ಗಗನದಲ್ಲಿದ್ದ ಶಿರಸ್ಸನ್ನು ಪ್ರೇರಣೆ ಮಾಡ್ತದೆ ಗಗನದಲ್ಲಿದೆ ಅದು ಗ್ರಹ ಪ್ರೇರಣೆ ಮಾಡಲಿಕ್ಕೆ ಶಕ್ತಿ ಇದೆ ಇಷ್ಟಾದ ನಂತರ ಅಥಾಸುರ ಪ್ರತ್ಯಪನ್ನುದಾಯುಧ ಸಮಸ್ತೇತ ಹತಾಸ್ತ್ವಯಾರಣೆ ಆಗ ಅಸುರಲ್ಲ ಪ್ರತ್ಯಪತನ್ ಯುದ್ಧಕ್ಕೆ ನಮಗೆ ಮೋಸ ಆಯಿತು ಅಂತ ಯುದ್ಧಕ್ಕೆ ಆಯುಧ ಹಿಡ್ಕೊಂಡು ನಿಂತುಬಿಟ್ರಂತೆ ಮೇಲಕ್ಕೆ ಆಗ ಎಲ್ಲವರನ್ನೂ ಕೂಡ ನೀನು ಸಂಹಾರ ಮಾಡಿದ್ವಿ ಆ ಸಂದರ್ಭದಲ್ಲಿ ಅದು ಏನಾಯಿತು ಕರಿ ಮಾತ್ರ ಬ್ರಹ್ಮದೇವರ ವರವನ್ನು ಪಡೆದು ಅಜೇಯನಾಗಿ ಉಳಿದ್ದಾನಪ್ಪ ನಿನ್ನನ್ನು ಬಿಟ್ಟು ಬೇರೆ ಯಾರಲ್ಲಿ ಅವನಿರ ನಿನ್ನನ್ನು ನಿನ್ನೊಳಗೊಂದು ಪ್ರವೇಶ ಮಾಡಿಲ್ಲ ಅಷ್ಟೇ ಅವನು ಅಜಯ ಅಂದರೆ ಹೃತಯ ಭವಂತಂ ಪುರುಡೇಡು ಸಮುಚಿತ ಹೃತಯ ಭವಂತಂ ಅಂದರೆ ಅವನು ಯಾರ ಮೇಲೆ ತನ್ನ ಅಟ್ಯಾಕ್ ಮಾಡ್ತಾನೆ ಭವಂತಂ ಹೃತೆ ನಿನ್ನನ್ನು ನಿನ್ನೊಳಗೆ ಪ್ರವೇಶ ಮಾಡೋದಿಲ್ಲ ಅಥವಾ ಬ್ರಹ್ಮವಾಯುಗಳು ಬ್ರಹ್ಮದೇವರೇ ವರ ಕೊಟ್ಟಂತ ಬ್ರಹ್ಮನೇ ಅಟ್ಯಾಕ್ ಮಾಡಲಿಕ್ಕೆ ಅವನಿಗೆ ಆಗೋದಿಲ್ಲ ನಿನ್ನನ್ನು ಬ್ರಹ್ಮದೇವರನ್ನು ವಾಯುದೇವರನ್ನು ಬಿಟ್ಟು ಬೇರೆ ಎಲ್ಲರ ಮನಸ್ಸಲ್ಲಿ ಕೂತ್ಕೊಂಡಿದ್ದಾನೆ ಅವನು ಅಜೇಯ ಆಗಿದ್ದಾನೆ ಅವನು ಗೆಲ್ಲೋದೇ ಕಷ್ಟ ಇನ್ನು ಅಂದರೆ ಬ್ರಹ್ಮವರದಿಂದ ಹಾಗೆ ಆಗಿದ್ದಾನೆ ಅವಳ ಅವನ ಅರ್ಧಾಂಗಿನಿ ಅರ್ಧದೇಹ ಅಂದರೆ ಅರ್ಧಾಂಗಿನಿಯಾಗಿರ್ತಕ್ಕಂಥ ಕಲಿ ಇದ್ದಾಳಲ್ಲ ಅಲ್ಲ ಅಲಕ್ಷ್ಮಿ ದಾರಿದ್ರ್ಯ ಅಭಿಮಾನಿನಿ ಅವನ ಅವಳ ಮಕ್ಕಳೆಲ್ಲ ದೋಷ ಸ್ವರೂಪರು ದೋಷಾಭಿಮಾನಿಗಳಾಗಿದ್ದಾರೆ ಇಂದಿರಾದೇವಿ ಆ ಯಾವ ಸಮುದ್ರ ಮಥನ ಮಾಡಿದಾಗ ಬಂದವಳು ನಿನ್ನನ್ನೇ ಮೆಚ್ಚಿಕೊಂಡಳು ನೀನೇ ಪತಿ ಅಂತ ವರಿಸಿದ್ಲು ಅವಳಿಗೆ ನೀನೇನು ಮಾಡಿದಿ ವಕ್ಷಸ್ಥಳದಲ್ಲಿ ಆಶ್ರಯ ಕೊಟ್ಟಿ ಆ ವಕ್ಷಸ್ಥಳದಲ್ಲಿ ಇದ್ದವಳಾಗಿ ಅವಳು ಈ ಯೋಗ್ಯ ಸಜ್ಜೀವರನ್ನು ಬ್ರಹ್ಮಾದಿ ದೇವತೆಗಳನ್ನು ನೋಡಿಬಿಟ್ಟಂತು ಒಂದ್ಸತಿ ಕೃಪಾ ಕಟಾಕ್ಷಿ ಬಿಡಿದಾಗ ಲೋಕದಲ್ಲಿ ಒಳ್ಳೆ ಸಮೃದ್ಧಿ ಉಂಟಾಯಿತು ಅಂತ ಹೇಳ್ತಾ ಇದ್ದಾರೆ ಆ ರೀತಿಯಾಗಿ ವಕ್ಷಸ್ಥಳದಲ್ಲಿ ಆಶ್ರಯ ಕೊಟ್ಟು ಅವಳು ವಕ್ಷಸ್ಥನ ಆಡ್ಸಿದ್ರು ತೋತ್ಕಂಟಕಂ ಕೌಸ್ತುಭ ಮಾಸದಾತ ಆದರೆ ಕೌಸ್ತುಭ ಮಣಿಗೆ ಅಭಿಮಾನಿಯಾಗಿರ್ತಕ್ಕಂಥ ಚತುರ್ಮುಖ ಬ್ರಹ್ಮ ನಿನ್ನ ಕಂಠದಲ್ಲಿ ಕೌಸ್ತುಭ ಮಣಿರೂಪದಲ್ಲಿ ಇರ್ತಾನೆ ಒಬ್ಬನಿಗೆ ವಕ್ಷಸ್ಥಳ ಕೊಟ್ಟಿ ಒಬ್ಬನಿಗೆ ಕಂಠ ಕೊಟ್ಟಿ ಇನ್ನೊಬ್ಬರಿಗೆ ತಲೆಯಲ್ಲಿ ಕುತ್ಕೊಡಿಸಿ ಹನುಮಂತಾಚ ಅಂದರೆ ಪ್ರಾಣಚೂಡಾಮಣಿ ಪರಮಾತ್ಮನ ಚೂಡಾಮಣಿಗೆ ಅಭಿಮಾನಿ ಯಾರು ಪ್ರಾಣದೇವರು ಅವನ ತಲೆಯಲ್ಲೇ ಇಟ್ಕೊಂಡ ಇನ್ನೊಬ್ಬರನ್ನ ಕುತ್ಕೆಯಲ್ಲಿ ಇಟ್ಕೊಂಡ ಯಾರು ಬ್ರಹ್ಮದೇವರನ್ನ ಕೌಸ್ತುಭಮಣಿ ಮತ್ತೊಬ್ಬರನ್ನ ವಕ್ಷಸ್ಥಳದಲ್ಲೇ ಇಟ್ಕೊಂಡ ಎಲ್ಲ ಸೈಟು ತನ್ನ ದೇಹದಲ್ಲೇ ಸೈಟ್ ಕೊಟ್ಟಿದ್ದಾನೆ ಪರಶುಕ್ಲ ಪರಶುಕ್ಲರಿಗೆಲ್ಲ ತನ್ನ ದೇಹದಲ್ಲೇ ಸೈಟ್ ಕೊಟ್ಟದ್ದು ಒಬ್ಬಳಿಗೆ ವಕ್ಷಸ್ಥಳದಲ್ಲಿ ಮತ್ತೊಬ್ಬಳಿಗೆ ಮತ್ತೊಬ್ಬರಿಗೆ ಕಂಠದಲ್ಲಿ ಮತ್ತೊಬ್ಬರಿಗೆ ತಲೆಯಲ್ಲಿ ಅಂದರೆ ಹೇಳ್ತಾರಲ್ಲ ತಲೆ ಮೇಲೆ ಇಟ್ಕೊಂಡು ಇದು ಮಾಡ್ತಾನೆ ರೀ ಲಾಲಿಸ್ತಾನೆ ಲೋಕದಲ್ಲಿ ಹೇಳೋದು ಏ ತಲೆ ಮೇಲೆ ಇಟ್ಕೊಂಡ್ಬಿಡ್ತಾನೆ ರೀ ಅವನನ್ನು ಅಂತ ತಲೆ ಮೇಲೆ ಇಟ್ಕೊಂಡ್ಬಿಟ್ಟ ಪ್ರಾಣದೇವನ ಕಂಠದ ಮೇಲೆ ಇಟ್ಕೊಂಡ ವಕ್ಷಸ್ಥಳ ಎದೆಯೆಲ್ಲ ಇಟ್ಕೊಂಡ್ಬಿಟ್ಟ ಅಷ್ಟು ಆ ಭಕ್ತಿ ಮಾಡೋದಕ್ಕೆ ಅಷ್ಟು ಪ್ರೀತಿ ಮಾಡಿದ ಪರಮಾತ್ಮ ಯಥಾ ವಿಭಾಗಂಚ ಸುರೇಶು ದತ್ತ ತಯಾ ತಥಾನ್ನೇತಿ ಇತತ್ರ ಜಾತಃ ಅಮೃತ ಮಾತ್ರ ಯಥಾಯೋಗ್ಯ ಕೊಟ್ಟದಲ್ಲ ಉಳಿದೆಲ್ಲ ಪದಾರ್ಥಗಳು ಬಂದಿದೆ ಅಪ್ಸರತ್ರಿಯರು ಬಂದಿದ್ದಾರೆ ಕಲ್ಪವೃಕ್ಷ ಬಂದಿದೆ ಚಂದ್ರ ಇರು ಎಲ್ಲ ಆಭರಣಗಳು ಎಲ್ಲ ಪಾರಿಜಾತ ವೃಕ್ಷ ಅದು ಇದು ಏನೇನು ಬಂದಿದೆ ಆಭರಣಗಳು ಇದೆಲ್ಲ ಅದೆಲ್ಲವುದನ್ನು ಅವರವರ ಯೋಗ್ಯತೆಗೆ ಅನುಗುಣವಾಗಿ ಅವರಿಗೆ ಅದಕ್ಕೆಲ್ಲ ಹಂಚಿಬಿಟ್ಟಿದ್ದೆ ಆಯಿತಾ ಅವರವರ ಯೋಗ್ಯತೆಗೆ ಅನುಗುಣವಾಗಿ ದೇವತೆಗಳಿಗೆ ಅದನ್ನೆಲ್ಲ ಹಂಚಿಬಿಟ್ಟು ಇತ್ತಂತಯ ಸಾಧ್ಯಮೃತಂ ಸುರೇಶು ದತ್ತಮ್ಯ ಮೋಕ್ಷಸ್ಯ ನಿದರ್ಶನಾಯ ದೇವತೆಗಳಿಗೆ ಮಾತ್ರ ಅಮೃತವನ್ನು ಕೊಟ್ಟು ದೈತ್ಯರಿಗೆ ಅದನ್ನು ವಂಚನೆ ಮಾಡಿ ದಕ್ಕದಂತೆ ಮಾಡಿ ಏನು ಸೂಚನೆ ಕೊಟ್ಟಿ ಅಂದರೆ ಇಷ್ಟೇ ಇದು ಒಂದು ದೃಷ್ಟಾಂತ ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ಭಗವಂತನ ಆಶ್ರಯಿಸತಕ್ಕಂಥ ಸಾತ್ವಿಕರಿಗೆ ಮಾತ್ರ ಅಮೃತ ದೊರಕತ್ತೆ ಅಮೃತ ಅಂದರೆ ಮೋಕ್ಷ ದೊರಕುತ್ತದೆ ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ಅಯೋಗ್ಯ ಯೋಗ್ಯತೆ ಇಲ್ಲದರೆ ದೇವರನ್ನು ಆಶ್ರಯಿಸಿಲ್ಲ ಅಂದರೆ ದೇವರಿಗೆ ಪ್ರಿಯರಾಗಿಲ್ಲ ಅಂದರೆ
ಅವರಿಗೆ ಅಮೃತ ಎಟುಕುವುದಿಲ್ಲ. ಫಾರ್ ಎಕ್ಸಾಂಪಲ್, ಮೋಕ್ಷದವರು ಎಟುಕುವುದಿಲ್ಲ. ಯಾರಾದರೂ ಯೋಗ್ಯತೆ ಇಲ್ಲದಿದ್ರು ಕೂಡ, ದೇವರಿಗೆ ಪ್ರೀತರಾಗದಿದ್ರು ಕೂಡ, ನಾನು ಅಮೃತವನ್ನು ಮೋಕ್ಷವನ್ನು ಪಡೆಯಲು ತೀರ್ತೇನೆ ಅಂತ ಯಾರಾದರೂ ಪ್ರಯತ್ನ ಮಾಡಿದರೂ ಕೂಡ, ರಾಹು ಯಾವ ರೀತಿಯಾಗಿ ಅಯೋಗ್ಯನು ಅಮೃತ ದಕ್ಕಲೇ ಎಷ್ಟು ಉತ್ಸಾಹದಿಂದ ಪ್ರಯತ್ನ ಮಾಡಿದರು, ರಾಹುಗೆ ಅದಕ್ಕೆ ಪ್ರಯತ್ನ ಮಾಡಿದ್ದಕ್ಕೇನಾಯಿತು, ಶಿರಸ್ಸೇ ಕತ್ತರಿಸ್ಕೊಳ್ಬೇಕಾಯಿತು. ಹಾಗೆ ಅಯೋಗ್ಯರಾದರೂ ಎಷ್ಟು ಪ್ರಯತ್ನ ಮಾಡಿದರು ಮೋಕ್ಷಕ್ಕೋಸ್ಕರ, ಅದರಿಂದ ಅವರಿಗೆ ಅನಿಷ್ಟ ಪ್ರಾಪ್ತಿಯೇ ವಿನಃ ಖಂಡಿತವಾಗಿ ಒಳ್ಳೆಯದಾಗುವುದಿಲ್ಲ. ಇದು ದೃಷ್ಟಾಂತ, ಇದು ದೃಷ್ಟಾಂತ. ಇದನ್ನು ಈ ಅಮೃತ ಪ್ರಾಶನ ದೇವತೆಗಳೇ ಮಾಡಿಸೋ ಮೂಲಕ ಮೋಕ್ಷ ಪ್ರಾಶನವನ್ನು ನಾನು ಮಾಡಿಸಿದ್ದು ದೇವತೆಗಳಿಗೆ ವಿನಃ ದೈತ್ಯರಿಗೆಲ್ಲ, ಭಕ್ತರಿಗೆ ಅದು ಸಿಗುದಿ, ಭಕ್ತರಿಗೆ ಸಿಗುತ್ತೆ. ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ಸಿಗುವುದಿಲ್ಲ. ಒಂದೇ ನೋಡಿ, ಒಂದೇ ಸ್ಥಳದಲ್ಲಿ ಇದ್ದಾರೆ, ಒಂದೇ ಕೆಲಸ ಮಾಡ್ತಾ ಇದ್ದಾರೆ, ಒಂದೇ ಸ್ಥಳದಲ್ಲಿ ಒಂದೇ ಕೆಲಸ ಇಬ್ಬರೂ ಮಾಡ್ತಾ ಇದ್ದಾರೆ. ಆದರೆ ದೇವತೆಗಳಿಗೆ ಅಮೃತ ಸಿಕ್ತು, ದೈತ್ಯರಿಗೆ ಸಿಗಲಿಲ್ಲ. ಯಾಕೆ? ಭಗವಂತನಿಗೆ ಆಶ್ರಯಿಸಿಲ್ಲ, ಭಗವಂತನ ಅನುಗ್ರಹ ಇಲ್ಲ ದೈತ್ಯರಿಗೆ. ದೇವತೆಗಳಿದೆ, ಒಂದೇ ಕೆಲಸ ಒಂದೇ ಸ್ಥಳದಲ್ಲಿ ಒಂದೇ ಕಾಲದಲ್ಲಿ ಎಲ್ಲ ಮಾಡ್ತಾ ಇದ್ದಾರೆ, ಒಂದೇ ಉದ್ದೇಶದಿಂದ. ಅದೇನು ಮಾಡೋದು? ನಾರಾಯಣನ ಆಶ್ರಯಿಸಿಲ್ಲ, ನಾರಾಯಣನ ಭಕ್ತಿ ಇಲ್ಲ, ಸಿಗಲಿಲ್ಲ. ನಾರಾಯಣ ಆಶ್ರಯ ನಾರಾಯಣ ಭಕ್ತಿ ಇದೆ, ಅದೇ ಕೆಲಸ ಮಾಡಿ ಸಿಕ್ತು. ಹರಿಭಕ್ತರಿಗೆ ಸಿಗುತ್ತೆ, ಹರಿಭಕ್ತರಾದ್ರೂ ಎಷ್ಟು ಪ್ರಯತ್ನ ಮಾಡಿದರೂ ಸಿಗುವುದಿಲ್ಲ. ಪ್ರಯತ್ನ ಮಾಡಲಿಕ್ಕೆ ಹೋದರೂ ಕೈ ಸುಟ್ಕೊಳ್ಬೇಕಾಗುತ್ತೆ. ಅದೇ ಆದರೆ ಭವದ್ಯ ಮೋಕ್ಷವು ನಿಯತಂ ಸುರಾಣ ನವೀಯ ಸುರಾಣ ಸಕತಂಚನ ಸ್ಯಾತ್ ಉತ್ಸಾಹಯುಕ್ತ ಸ್ಯಾ. ಏನಾದರೂ ಪ್ರಯತ್ನ ಪಟ್ಟರೂ ಕೂಡ ಅಯೋಗ್ಯನಾದವನು, ತತ್ ಪ್ರತೀಪಂ, ಅದು ಅವರಿಗೆ ವಿರುದ್ಧ ಉಲ್ಟಾ ಆಗತ್ತೆ, ಪ್ರತಿಕೂಲವೇ ಆಗತ್ತೆ. ಹೇಗೆಂದರೆ ರಾಹೋರಿವ ದುಃಖ ಋತು. ರಾಹುಗೆ ಪ್ರಯತ್ನ ಮಾಡಲಿಕ್ಕೆ ಹೋದ ಏನು ಕತ್ತರಿಸ್ಕೊಳ್ಬೇಕಾಯ್ತು ಹೇಗೋ ಹಾಗೆ ಆಗುತ್ತೆ. ಇಂಥ ಕಲಿ ಎಲ್ಲರ ಒಳಗೂ ಪ್ರವೇಶ ಮಾಡಿದ್ದಾರಲ್ಲ, ಬ್ರಹ್ಮವಾಯುಗಳನ್ನ ಬಿಟ್ಟು ಎಲ್ಲರೂ ಬುದ್ಧಿ ಕೆಡಿಸ್ತಾ ಇದ್ದಾನೆ. ಕಲಿಸ್ತ್ವಯಂ ಬ್ರಹ್ಮವರಾದಿದಾನಿಂ ವಿಭಾತತೆ ಸ್ಮಾಂಸ ಕಲಾನ್ ಪ್ರಜಾಚ ಅಜ್ಞಾನಮಿತ್ಯಾ ಮತಿರೂಪತೋಸೋ ಪ್ರವಿಶ್ಯ ಸಜ್ಞಾನ ವಿರುದ್ಧ ರೂಪ. ಕಲಿ ಏನು ಮಾಡ್ತಾ ಇದ್ದಾನಂದ್ರೆ, ಇವಾಗ ಬ್ರಹ್ಮವರದಿಂದ ಅಜೇಯನಾಗಿ ಆ ವರಬಲದಿಂದ ನಮ್ಮೆಲ್ಲರಿಗೂ ತೊಂದರೆ ಕೊಡ್ತಾ ಇದ್ದಾನೆ. ಅಸ್ಮಾನ್ ಅಂದರೆ ಎಲ್ಲ ರುದ್ರಾದಿ ದೇವತೆಗಳು ತಗೊಳ್ಬೇಕು, ಮತ್ತು ಬ್ರಹ್ಮದೇವರಿಗೆ ವಾಯುದೇವರಿಗೆ ಇಲ್ಲ, ಅವರು ಉಳಿದ ಎಲ್ಲರಿಗೂ ತೊಂದರೆ ಕೊಡ್ತಾ ಇದ್ದಾನೆ. ಪ್ರಜೆಗಳು ಮನುಷ್ಯರಿಗೆ ತೊಂದರೆ ಕೊಡ್ತಾ ಇದ್ದಾನೆ. ಹೇಗೆ? ಅವರು ಒಂದು ರೂಪದ ಒಳಗೆ ಪ್ರವೇಶ ಮಾಡಿದ್ದಾನೆ, ಅಜ್ಞಾನ ವಿಪರೀತ ಜ್ಞಾನ ರೂಪದಿಂದ ಪ್ರವೇಶ ಮಾಡಿದ್ದಾನೆ. ಅವನ ರೂಪ ಅಂದರೆ ಅಜ್ಞಾನ ಮಿಥ್ಯಾಜ್ಞಾನ ಅವನಿಂದ ಅಭಿಮನ್ಯಮಾನ, ಅವನ ನಿಯಮಕ್ಕೆ ಒಳಗಾಗಿದೆ. ಅಜ್ಞಾನ ತೋರಿಸ್ತಾನೆ ಮಿಥ್ಯಾಜ್ಞಾನ, ಅವನ ಅಭಿಮಾನಿ ಆದ್ದರಿಂದಾಗಿ ಅಜ್ಞಾನ ಮಿಥ್ಯಾಜ್ಞಾನ ರೂಪದಲ್ಲಿ ಹೋಗಿದ್ದಾನೆ ಅಂದರೆ ಏನರ್ಥ? ಅದಕ್ಕೆ ಅವನ ಅಭಿಮಾನಿ, ಅವನಿಂದ ಅಭಿಮನ್ಯಮಾನವಾದ ಅವನ ರೂಪ, ಅವನ ದೇಹ ಅಂತ ಅದನ್ನು ಕರೆದು ಆ ರೂಪದಲ್ಲಿ ಒಳಗಡೆ ಕೂತ್ಕೊಂಡ್ಬಿಟ್ಟು ತತ್ವಜ್ಞಾನಕ್ಕೆ ವಿರುದ್ಧವ ಸ್ವರೂಪ ಉಳ್ಳವನಾಗಿ ಎಲ್ಲರಿಗೂ ತೊಂದರೆ ಕೊಡ್ತಾ ಇದ್ದಾನೆ. ನಿನ್ನ ಆಜ್ಞೆ ಚತುರ್ಮುಖ ಬ್ರಹ್ಮದೇವರು ವರ ಕೊಟ್ಟಿದ್ದಾರೆ, ಹಾಗಾಗಿ ಅಜೇಯತ್ವವರ, ಯಾರಿಗೂ ಅವನು ಸೋಲುವುದಿಲ್ಲ. ಆದ್ದರಿಂದಾಗಿ ಶಿವನನ್ನೂ ಬಿಡಲಿಲ್ಲ, ಶಿವನೊಳಗೆ ಪ್ರವೇಶ ಮಾಡಿ ಶಿವನ ಮೂಲಕ ಕೆಟ್ಟ ಕೆಟ್ಟ ದುರಾಗಮವನ್ನು ಪಾಶುಪತಾದಿ ಆಗಮವನ್ನು ಕೂಡ ಅವನು ಮಾಡಿಸಿದ್ದಾನೆ. ಶಿವಂಚಕಾರ ಕದಾಭಾನಂತಸ್ಯ ಕುಯುಕ್ತಿವಾರ್, ಶಿವನೊಳಗೆ ಪ್ರವೇಶ ಮಾಡಿಯೂ ಕೂಡ ಸ ಆವಿಷ್ಯ ಶಿವಂಚಕಾರ ಕದಾಗವಾನ್, ಶಿವನೊಳಗೆ ಪ್ರವೇಶ ಮಾಡಿ ಕೆಟ್ಟ ಕೆಟ್ಟ ದುರಾಗಮವನ್ನು ಮಾಡಿದ್ದಾನೆ. ಆ ದುರಾಗಮ ಮಾಡಿದ ಫಲ ಯಾರಿಗೆ? ಅಯೋಗ್ಯನಾದ ಕಲಿಗೆ ವಿನಃ ರುದ್ರದೇವರಿಗೆ ಅದು ಬರುವುದಿಲ್ಲ ಅಂತ ಸೂಚನೆ. ಈ ರೀತಿಯಾಗಿ ದುರಾಗಮದಿಂದ ಹೇಳಿರ್ತಕ್ಕಂಥ ಕೆಟ್ಟ ಕೆಟ್ಟ ಯುಕ್ತಿಗಳು, ಅದರಿಂದಾಗಿ ತತ್ವಜ್ಞಾನ ಬರದೆ ಮಿಥ್ಯಾಜ್ಞಾನವೇ ಬರುತ್ತೆ ಅಂತ ಕೆಟ್ಟ ಕೆಟ್ಟ ಕುಯುಕ್ತಿಗಳನ್ನೆಲ್ಲ ಅಲ್ಲೆಲ್ಲ ಹೇಳಿದ್ದಾರೆ. ಆ ಆಗಮದಲ್ಲಿ ರುದ್ರದೇವರು ಅಂಥ ಆಗಮವನ್ನೇ ಮಾಡಿದರು. ಆ ಕಲಿ ಪ್ರೇರಣೆಯಿಂದ ಕಲಿ ಮಾಡಿಸಿದ ಅಂಥ ಕುಯುಕ್ತಿಗಳನ್ನು ನಿರಾಸ ಮಾಡಲಿಕ್ಕೆ ನಿನ್ನ ಬಿಟ್ಟರೆ ಯಾರಿಗೂ ಸಾಮರ್ಥ್ಯ ಇಲ್ಲ. ವೇದಾಚ್ಯ ಸರ್ವೇ ಸಹಶಾಸ್ತ್ರ ಸಂಘಾ ಉತ್ಸಾಹಿತಾಸ್ತೇನ ನ ಸಂತಿ ತೇದ್ಯ ತಥಾ ತತ್ಸಾಧು ಭೂಮೌ ಅವತೀರ್ಯ ವೇದಾನ್ ಉದ್ಧೃತ್ಯ ಶಾಸ್ತ್ರಾಡಿ ಕುರುಶ್ವ ಸಮ್ಯಕ್. ಆದ್ದರಿಂದಾಗಿ ಶಾಸ್ತ್ರ ಎಲ್ಲ ವೇದಗಳು ಬೇರೆ ಇತರ ಶಾಸ್ತ್ರಗಳು ಎಲ್ಲ ಅವರಿಂದಾಗಿ ಬುದ್ಧಿ ಕೆಟ್ಟಿದ್ದರಿಂದಾಗಿ ಎಲ್ಲ ಹಾಳಾಗಿ ಹೋಗಿದೆ. ನೀನೇನು ಮಾಡಬೇಕೀಗ? ಸಾಧು ಭೂಮ ಅವತೀರ್ಯ, ಯಾರೊಳಗೆ ಪ್ರವೇಶ ಮಾಡೋದಲ್ಲ, ಸಾಕ್ಷಾತ್ ಭೂಮಿಯಲ್ಲಿ ನೀನು ಅವತಾರ ಮಾಡಿ ವೇದವನ್ನೆಲ್ಲ ಉದ್ಧಾರ ಮಾಡಬೇಕು. ವೇದೋದ್ಧಾರದ ಕೆಲಸ ನಿನ್ನದಾಗಬೇಕು. ಯಾಕೆಂದರೆ ವೇದಗಳನ್ನು ಉದ್ಧಾರ ಮಾಡಿ ಅದನ್ನು ವಿಭಾಗ ಮಾಡಬೇಕು. ಜನರಿಗೆ ಈ ದ್ವಾಪರ ಯುಗದಲ್ಲಿ ಬುದ್ಧಿ ಚಿಕ್ಕದಾಗಿದೆ, ಅಲ್ಪವಾಗಿದೆ, ವೇದವನ್ನು ತಮ್ಮ ಬುದ್ಧಿಯಲ್ಲಿ ಎಡ್ಕೊಳ್ಳಿಕ್ಕೆ ಸಾಧ್ಯ ಆಗುವುದಿಲ್ಲ, ಆಯುಷ್ಯವೂ ಕಡಿಮೆ ಆಗಿದೆ. ಅವರ ಬುದ್ಧಿಗೆ ಎಟುಕೋ ರೀತಿಯಲ್ಲಿ ವೇದವನ್ನು ಎಡಿಟ್ ಮಾಡಿ ಅದನ್ನು ವಿಭಾಗ ಮಾಡಿ ಕೊಟ್ಟರೆ ಅವರ ಬುದ್ಧಿಗೆ ಎಡಕೋ ಅಷ್ಟು ಶಾಖೋಪಶಾಖೆ ಮಾಡಿಕೊಡಬೇಕಾ? ಇಲ್ಲ ಯಾರು ವೇದವನ್ನೇ ಉದ್ಧಾರ
ವೇದವೇ ಗೊತ್ತಿರೋದಿಲ್ಲ, ಎಲ್ಲ ವೇದ ಕಷ್ಟ ಕಷ್ಟ, ನಮಗೆ ತಲೆ ತುಂಬಿಕೊಳ್ಳಿಕ್ಕಾಗ ನಮಗೆ ಅಷ್ಟು ಬುದ್ಧಿ ಇಲ್ಲ ಅಂತ ಎಲ್ಲ ವೇದ ಬಿಡುವ ಪ್ರಸಂಗ ಬರುತ್ತೆ. ಅವರ ಬುದ್ಧಿಗೆ ಎಟಕು ರೀತಿಯಲ್ಲಿ ವೇದವನ್ನು ವಿಭಾಗ ಮಾಡಿ ವೇದಾರ್ಥ ಜ್ಞಾನಕ್ಕೋಸ್ಕರ ಚೆನ್ನಾಗಿ ಶಾಸ್ತ್ರಗಳನ್ನೆಲ್ಲ ಮಾಡು. ಮಹಾಭಾರತಾದಿಗಳನ್ನ ಅದೃಶ್ಯ ಅಜ್ಞ ಅದೃಶ್ಯ ಮಜ್ಞೇಯ ಮತರ್ಕ್ಯ ರೂಪಂ ಕಲಿಂ ನಿಲೀನಂ ಹೃದಯ ಕಿಲಸ್ಯ